ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿಥುನ್. ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ಪಾಪುಗೆ ಕಿವಿ ಚುಚ್ಚಿಸೋಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾನು ಅತ್ತೆ ಮಿಥುನ್ ಹಾಗೆ ಪಾಪು ಹೊರಟಿದ್ದೀವಿ. ನಾನಿವಾಗ ಕೇರಳದಲ್ಲಿದ್ದೀನಿ, ಅತ್ತೆ ಮನೆಯಲ್ಲಿ. ಕೇರಳದಲ್ಲೇ ಪಾಪುಗೆ ಕಿವಿ ಚುಚ್ಚಿಸೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ. ಇವತ್ತು ಪಾಪುಗೆ ಕಿವಿ ಚುಚ್ಚಿಸುವಾಗ ಹೇಗೆಲ್ಲ ಆಯಿತು, ಏನೆಲ್ಲ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾವಿವಾಗ ಭೀಮಾ ಜ್ಯುವೆಲರ್ಸ್ಗೆ ಹೋದ್ವಿ ಕೇರಳದಲ್ಲಿ. ಹೋದ್ಮೇಲೆ ಕಿವಿ ಚುಚ್ಚಿಸೋಕ್ಕೆ ರೆಡಿಯಾಗಿ ಕೂರಿಸ್ಕೊಂಡಿದ್ದಾರೆ ಮಿಥುನು. ಅವರಂತೂ ಟೆನ್ಷನ್ಗೆ ಫುಲ್ಲು ಸ್ವೆಟ್ ಆಗ್ತಾಯಿದ್ರು. ತೊಗೊಳ್ಳಿ ಒರೆಸ್ಕೊಳ್ಳಿ ಅಂತೇಳ್ಬಿಟ್ಟು ಕಚ್ಚಿಫ್ ಕೊಟ್ಟಿದ್ದೆ. ಸಿಕ್ಕಾಬಟ್ಟೆ ನನಗೂ ಟೆನ್ಷನ್ ಆಗ್ತಿತ್ತು, ಮಿಥುನ್ಗೂ ಟೆನ್ಷನ್ ಆಗ್ತಿತ್ತು, ನಮ್ಮ ಅತ್ತೆಗೂ ಟೆನ್ಷನ್ ಆಗ್ತಾಯಿತ್ತು. ಪಾಪುಗೆ ತುಂಬ ನೋವುತ್ತೋ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ಒಂಥರ ಲಿಕ್ವಿಡ್ ಹಾಕಿದರು ಪಾಪು ಕಿವಿ ಮರ್ಗಟ್ಟಕ್ಕೆ. ಇದನ್ನು ಹಾಕೋದ್ರಿಂದ ನೋವು ಬರಲ್ಲ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದಾರೆ. ಇದನ್ನು ಹಚ್ಚಿಬಿಟ್ಟು ಒಂದು 10 to 15 minutes ಬಿಟ್ಟಿದ್ರು. ಅವಾಗ ಫುಲ್ಲು ಕಿವಿ ಮರ್ಗಟ್ಟುತ್ತೆ, ಅವಾಗ ಪೇನ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಚ್ಚಿದ್ರು. ಮಿಥುನ್ ಅಂತೂ ಫುಲ್ಲು ಟೆನ್ಷನ್ನು, ಫುಲ್ಲು ನರ್ವಸ್ ಆಗಿ ಹೋಗ್ಬಿಟ್ಟಿದ್ರು. ನನಗೂ ಅಷ್ಟೇ, ಸಿಕ್ಕಾಬಟ್ಟೆ ನರ್ವಸ್ ಆಗಿತ್ತು. ತುಂಬ ಪೇನ್ ಆಗುತ್ತೋ, ತುಂಬ ಅಳುತ್ತಾ ಅಂತ ಹೇಳ್ಬಿಟ್ಟು ಹೆದ್ರುಕೋತಾನೇ ಇದ್ವಿ ಇಬ್ರು. ಅದನ್ನು ಹಚ್ಚಾದಮೇಲೆ ಪಾಪುಗೆ ಕಿವಿಗೆ ಮಾರ್ಕ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ನಾನು ಈ ವ್ಲಾಗ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಭಯ ಆಗ್ತಾಯಿತ್ತು ಹೆಂಗಿರುತ್ತೆ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೆಕ್ಕೊಂಡಿದ್ದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಅಪ್ಲೈ ಮಾಡಿಬಿಟ್ಟು ಕಿವಿಗೆ ಮಾರ್ಕ್ ಮಾಡಿದಾರಲ್ವಾ ಎಲ್ಲಿಗೆ ಚುಚ್ಚೋದು ಅಂತೇಳ್ಬಿಟ್ಟು, ಒಂದು 10 to 15 minutes ವೆಯ್ಟ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಮಿಥುನ್ ಪಾಪು ನಿಂತ್ಕೊಂಡು ಅಲ್ಲಿ ಇಲ್ಲಿ ತಿರುಗುತ್ತಾ ಇದ್ದಾರೆ. 15 minutes ಆಯಿತು, ಫೈನಲಿ ಬಂದು ಕೂತ್ಕೋತಾ ಇದ್ದಾರೆ. ಅವ್ರಿಗಂತೂ ಸಿಕ್ಕಾಬಟ್ಟೆ, ನನಗಿಂತ ಜಾಸ್ತಿ ಅವ್ರಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೋತಾ ಇದ್ರು. ಅವ್ರನ್ನ ನೋಡಿದ್ರೇ ಗೊತ್ತಾಗ್ಬೋದು. ನನ್ನ ಮಗಳು ಅಷ್ಟೇ, ಅವರೇನೋ ಮಾಡ್ತಾರೆ, ಅವರೆಲ್ಲ ಗನ್ ಶೂಟ್ ಮಾಡ್ಸೋದಲ್ವಾ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ರಲ್ವಾ, ಅದನ್ನೇ ಅವ್ರನ್ನೇ ನೋಡ್ತಾ ಇದ್ದಾಳೆ, ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಕಿವಿ ಚುಚ್ಚಿಸೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಚುಚ್ಚಿಸ್ಬೇಕಾಗಿತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು. ಆದರೂ ಮಿಥುನ್ ಇರೋವಾಗಲೇ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡು ಚುಚ್ಚಿಸ್ತಾ ಇದ್ದೀವಿ. ಇನ್ನೊಂದು 10 days ಮಿಥುನ್ ಮತ್ತೆ ದುಬೈ ಹೊರಟ್ರೆ ಮತ್ತೆ ಪಾಪುಗೆ ಚುಚ್ಚಿಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅರ್ಜೆಂಟಲ್ಲಿ ಹೊರಟ್ವಿ. ಒಂದು ಸೈಡ್ ಚುಚ್ಚಕ್ಕಂತ ಟ್ರೈ ಮಾಡ್ತಾಯಿದ್ರು, ಈ ಕಡೆ ಸೈಡ್ ನನ್ನ ಮಗಳು ಚುಚ್ಚಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ಅಲ್ಲಾಡ್ತಾ ಇದ್ಲು, ಶೇಕ್ ಮಾಡ್ತಾ ಇದ್ಲು. ಹಾಗಾಗಿ ಅವ್ರಿಗೂ ಸರಿ ಆಗ್ತಾ ಇರಲಿಲ್ಲ, ನೋಡ್ಬೋದು ಇಲ್ಲಿ. ಹಾಗಾಗಿ ಈ ಕಡೆ ಸೈಡಿಗೆ ಚುಚ್ಚಣ ಅಂತೇಳಿ ಟ್ರೈ ಮಾಡ್ತಾ ಇದ್ದಾರೆ. ಚುಚ್ಚಿಸಿದ ತಕ್ಷಣ ನನ್ನ ಮಗಳು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇದು ವಾಯ್ಸ್ ಎಲ್ಲ ನಾನು ಹಾಕಿಲ್ಲ, ಅದನ್ನು ಕೇಳೋಕ್ಕೆ ನನಗೆ ಒಂಥರ ಅನಿಸುತ್ತೆ, ನಿಮಗೂ ಒಂಥರ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕಿಲ್ಲ. ಅದಾದಮೇಲೆ ಇವಾಗ ಎರಡನೇ ಕಿವಿಗೆ ಚುಚ್ಚುತ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ಸ್ವಲ್ಪ ಹೊತ್ತೆಲ್ಲ ರಿಲ್ಯಾಕ್ಸ್ ಎಲ್ಲ ಆದಲು, ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಒಂದು ಕಡೆ ಚುಚ್ಚಿಬಿಟ್ಟು ಒಂದು 5 minutes ಗ್ಯಾಪ್ ಕೊಟ್ಟರು, ಆಮೇಲೆ ಇನ್ನೊಂದು ಕಡೆ ಚುಚ್ಚಿಸ್ತಾ ಇದ್ದಾರೆ, ನೋಡ್ಬೋದು. ಅವ್ರ ಹತ್ರ ಬಂದಿದ ತಕ್ಷಣ ನನ್ನ ಮಗಳಿಗೆ ಗೊತ್ತಾಯಿತು ಇವರೇನೋ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಅದೇನಂದರೆ ಪಾಪುಗೆ ಫಸ್ಟೇ ಕಿವಿ ಮರ್ಗಟ್ಟು ಇದು ಹಾಕಿರ್ತಾರೆ ಅಲ್ವಾ, ಅದು ಪಾಪುಗೆ ನೋವು ಆಗಲ್ವಂತೆ. ಕಿವಿ ಹತ್ರ ಬಂದುಬಿಟ್ಟು ಆ ಗನ್ ಶೂಟ್ ಇರುತ್ತಲ್ವಾ, ಅದು ಜೋರಾಗಿ ಸೌಂಡ್ ಬಂದಾಗ ಏನೋ ಹೆದರಿಕೆಯಲ್ಲಿ, ಕಿವಿ ಹತ್ರನೇ ಅಲ್ವಾ ಒಂದು ಸೌಂಡ್ ಬರೋದು, ಆ ಹೆದರಿಕೆಯಲ್ಲಿ ಅಷ್ಟೊಂದು ಅಳೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದನ್ನು ಆಗಿಬಿಟ್ಟು ಒಂದು 5 minutes ಕೂಡ ನನ್ನ ಮಗಳು ಹತ್ತಿಲ್ಲ. ಒಂದು 5 minutesಲ್ಲಿ ಮೊಬೈಲು ಅದು ಇದನ್ನೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಮಗಳು ನಗಡಕ್ಕೆ ಸ್ಟಾರ್ಟ್ ಮಾಡಿದ್ಲು, ನೋಡ್ಬೋದು. ಫೈನಲಿ ಆ ಚುಚ್ಚಿರೋದನ್ನು ಮರ್ತೇ ಹೋದ್ಲು ನನ್ನ ಮಗಳು. ಚುಚ್ಚೋವಾಗ ಮಾತ್ರ ಸ್ವಲ್ಪ ಹತ್ತಲು, ಅದು ಬಿಟ್ಟರೆ ಹತ್ತಲಿಲ್ಲ. ನಮಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು, ನಮಗೂ ಖುಷಿ ಆಯಿತು. ನೋಡೋಕ್ಕೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇದು ಇವಾಗ ಓಲೆ ಹಾಕಿದಾರಲ್ವಾ, ಅದು ಒಂದು 10 days ಬಿಟ್ಟಿದ್ಮೇಲೆ ನಾವು ಬೇರೆ ಗೋಲ್ಡ್ ಓಲೆ ಹಾಕಬೇಕು. ಯಾಕಂತ ಹೇಳಿದ್ರೆ ಇದು ಫುಲ್ಲು ಡ್ರೈ ಆದಮೇಲೆ ನಾವು ನಮಗಿಷ್ಟ ಆಗಿದ್ದ ಓಲೆನ ನಾವು ಹಾಕ್ಬೋದು. ನಾನು ಇಲ್ಲಿ ಓಲೆ ತೊಗೊಳ್ಳಿಲ್ಲ, ಯಾಕಂದರೆ ಮನೇಲಿ ಆಲ್ರೆಡಿ ಪಾಪುಗೆ ಓಲೆ ತೊಗೊಂಡಿದ್ದಿತ್ತು, ಹಾಗಾಗಿ ಬೇರೆ ತೊಗೊಳ್ಳಿಲ್ವ. ನನಗೋಸ್ಕರ ನಾನೊಂದು ಓಲೆ ಹಾಗೆ ಕರಿಮಣಿ ಸರನ್ ತೊಗೊಂಡಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು. ಹಾಗೆ ಇದು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮಾಡಿದ್ದು ನನ್ನ ಮಗಳು ಕಿವಿ ಚುಚ್ಚೋದನ್ನು. ನೀವು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಮೇಘನಾ ಮಿಥುನ್ ಅಂತ, ಹಾಗೆ ಪಾಪುದು ಅಷ್ಟೇ ದಿಯಾ ಮಿಥುನ್ ಅಂತ ಇನ್ಸ್ಟಾಗ್ರಾಮಲ್ಲಿ ID ಇದೆ, ನೀವು ಸರ್ಚ್ ಮಾಡಿ ಫಾಲೋ ಮಾಡ್ಬೋದು.
ಪಾಪದೆಲ್ಲ ಫೋಟೋಸು ವೀಡಿಯೋಸು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಹಾಗೆ ಏನೇ ಮೆಸೇಜ್ ಮಾಡಬೇಕು ಅಂತ ಇದ್ರೂ ನಂಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದರೆ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಿಂತ ಡೈರೆಕ್ಟಾಗಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಹೀಗಿತ್ತು ಪಾಪುಗೆ ಕಿವಿ ಚುಚ್ಚಿದ ದಿನ. ನನಗೆ ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ, ಪಾಪುಗೆ ತುಂಬ ನೋವಾಗುತ್ತೋ ಹೇಗೋ ಅನ್ನೋ ಟೆನ್ಷನಲ್ಲಿದ್ದೆ. ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು, ನೀವು ಸಾರಿ ಜೋಲಿ ಮಾಡಿದಿರಲ್ವಾ ಅದ್ರ ಸೆಟಪ್ನ ತೋರಿಸಿ ಅಂತ ಹೇಳಿಬಿಟ್ಟು ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ಒಂದು ಸಾರಿನ ಈ ಥರ ಕಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸೈಡು ಈ ಥರ ನಾಟ್ ಹಾಕೋಬೇಕು. ಯಾಕೆ ಅಂತ ಹೇಳಿದರೆ ಪಾಪು ಹಿಂದೆ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ. ನಿದ್ದೆ ಆಗಿದ ತಕ್ಷಣ ಎದ್ದಿದ ತಕ್ಷಣ ಯಾವಾಗಲೂ ಪಾಪು ನೋಡ್ತಾನೆ ಕೂರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಂದು ಸೈಡು ನಾವು ಈ ಥರ ನಾಟ್ ಹಾಕಿರಬೇಕು, ಇನ್ನೊಂದು ಸೈಡು ಈ ಥರ ಓಪನ್ ಬಿಟ್ಕೊಂಡಿರಬೇಕು. ಕಾಟನ್ ಸಾರಿ ಆಗಬೇಕು, ಮೆತ್ತಗಿರಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ನಾವು ಹತ್ತಿದ್ದು ಬೆಡ್ ಹೊಲ್ಸಿದ್ದೀವಿ ಪಾಪುಗೆ. ಯಾಕೆ ಅಂತ ಹೇಳಿದ್ರೆ ಇದು ತಂಪು, ಹತ್ತಿದ್ದಾದರೆ ತುಂಬ ಹೀಟ್ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಹತ್ತಿಯಲ್ಲಿ ಸ್ಯಾರಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು, ಹಾಸಿಗೆ ಎಲ್ಲ ಹೊಲಿತಾರಲ್ವ ಅವ್ರ ಹತ್ರ ನಾವು ಹೊಲಿಸಿರೋದು. ಅಪ್ಪ ಹೊಲಿಸ್ಕೊಬಂದು ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಪಿಲ್ಲೋ ಎಲ್ಲ ಹಾಕೋದಾದರೆ ಕೆಳಗಡೆ ಕರೆಕ್ಟಾಗಿ ಸ್ವಲ್ಪ ದಪ್ಪ ಇರೋವಂಥ ಪಿಲ್ಲೋನ ನಾವು ಹಾಕೋಬೋದು. ನಾನಿಲ್ಲಿ ಬೆಡ್ಡು ಹೊಲಿಸಿರೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಯಾವ ಥರ ಅಡಿಗಡೆ ಇನ್ನೊಂದು ಬಟ್ಟೆ ಹಾಕಬೇಕು ಆ ಥರದ್ದೇನೂ ಇಲ್ಲ. ಡೈರೆಕ್ಟಾಗಿ ಆ ಬೆಡ್ಡನ್ನು ಇಟ್ಬಿಟ್ಟು ಇಲ್ಲೊಂದು ಕಾಟನ್ ವೈಟ್ ಕಲರ್ ಟವಲ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ಸಾಫ್ಟಾಗಿರಲಿ ಅಂತ ಹೇಳಿಬಿಟ್ಟು. ಸಾಫ್ಟಾಗಿ ಬೆಡ್ಶೀಟ್ ಕೂಡ ಹಾಕೋಬೋದು. ನಾನಿಲ್ಲಿ ಅವಾಗವಾಗ ವಾಶ್ ಮಾಡಿ, ಇವಾಗ ಬೇರೆ ಮಳೆಗಾಲ ಅಲ್ವಾ, ಬಟ್ಟೆಗಳು ಒಣಗೋದು ಇಲ್ಲ, ಹಾಗಾಗಿ ಕಾಟನ್ ಸಾಫ್ಟಾಗಿರೋವಂಥ ಒಂದು ಟವಲ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತಿರಲ್ವಲ್ಲ, ಹಾಗಾಗಿ ಕೇಳ್ತಾರೆ. ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿರೋದು. ನಾನು ಕೇಳ್ತಾನೆ ಇದ್ರು ಪಾಪ ಸಾರಿ ಜೋರಿ ಸೆಟಪ್ನ ತೋರಿಸಿ ತೋರಿಸಿ ಅಂತ ಹೇಳಿಬಿಟ್ಟು. ನನಗೆ ಸ್ವಲ್ಪ ಫ್ರೀ ಆದಾಗ ನಾನು ಇದೊಂದು ವೀಡಿಯೋ ಮಾಡಿಟ್ಕೊಂಡಿದ್ದೆ, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಅದ್ರ ಮೇಲೆ ಕ್ಲೀನಾಗಿ ಕವರ್ ಮಾಡಿದ್ದೀನಿ. ಇವಾಗ ನಾವು ಒಂದು ಸೈಡ್ ನಾಟ್ ಹಾಕಿದ್ದೀವಲ್ವಾ, ಅದನ್ನು ಹತ್ತಿರದಿಂದ ನಾನು ತೋರಿಸ್ತೀನಿ, ತಡೀರಿ. ಈ ಥರ ಒಂದು ನಾಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಹಿಂದೆ ಹೋದ್ರೂ ಬೀಳಲ್ಲ. ತಲೆನ ಆ ನಾಟ್ ಹಾಕಿರ್ತೀವಲ್ವ ಆ ಸೈಡ್ ಮಾಡಿ ಮಲಗಿಸ್ಬೇಕು. ತಲೆ ಹತ್ರನೂ ಸ್ವಲ್ಪ ಎತ್ತರ ಇರುತ್ತೆ, ಟೈಟಾಗಿ ಈ ಥರ ಒಂದು ನಾಟ್ ಹಾಕಿದ್ದೀನಿ ಅಷ್ಟೇ. ಇಷ್ಟೇ ಸೆಟಪ್, ಇನ್ನೇನು ಜಾಸ್ತಿ ಏನಿಲ್ಲ. ಬೆಡ್ಶೀಟ್ ಆದರೂ ನೀವು ದಪ್ಪವಾಗಿ ಮಡಚಬೇಕಾದ್ರೂ ಇಡ್ಬೋದು, ಬೆಡ್ ಬದಲು ಪಿಲ್ಲೋನಾದರೂ ಇಡ್ಬೋದು. ಈ ಥರ ಬೆಡ್ಡನ್ನು ಹೊಲಿಸಿದ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ. ನಮ್ಮ ರೂಮಲ್ಲಿ ಸೀಲಿಂಗ್ ಮಾಡಿಸಿದ್ರು, ನಮಗಿಲ್ಲಿ ತೊಟ್ಲಾಕಕ್ಕೆ ಹುಕ್ಕಿರಲಿಲ್ಲ, ಹಾಗಾಗಿ ಈ ಥರ ಒಂದು ರಾಡನ್ನು ಕೂರಿಸಿದ್ದಾರೆ ಅಪ್ಪ. ಮಾಡಿಸ್ಬಿಟ್ಟು ಕೂರಿಸಿರೋದು ಪಾಪುಗೆ ತೊಟ್ಲಿಗೆ ಹಾಕೋಕ್ಕಂತಾನೆ. ಈ ಥರ ಮೇಲ್ಗಡೆಯಿಂದ ಒಂದು ನಾಟ್ ಹಾಕ್ಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ. ಅದು ಅರ್ಧ ಬೆಡ್ ಮೇಲೂ ಹಾಕಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲಾದರೂ ಮಿಸ್ಸಾಗಿ ನನ್ನ ಮಗಳು ಕೆಳಗೆ ಬಿದ್ದರೂ ಬೆಡ್ ಮೇಲೆ ಬೀಳಲಿ ಅಂತ ಹೇಳಿಬಿಟ್ಟು ಬೆಡ್ ಮೇಲೇ ನಾನು ಜೋಲಿ ಕಟ್ಟಿರೋದು. ಅಷ್ಟರಲ್ಲಿ ನನ್ನ ಮಗಳು ನಿದ್ದೆನೂ ಮಾಡಿದ್ಲು ನಾನು ಜೋಲಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ. ಇವಾಗ ನೋಡಿ, ಜೋಲಿಯಲ್ಲೇ ಮಲಗಿಸೋದು. ಪಾಪು ಎಷ್ಟು ಕಂಫರ್ಟಬಲಾಗಿ ಜೋಲಿಯಲ್ಲಿ ನಿದ್ದೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ತೊಟ್ಲುಗಿಂತ ಜೋಲಿನೇ ನಮಗಂತೂ ಕಂಫರ್ಟಬಲ್ಲು. ನನ್ನ ಮಗಳು ಅಷ್ಟೇ, ತೊಟ್ಲು ಇದ್ರೂ ಆ ತೊಟ್ಲಲ್ಲಿ ಮಲಗಲ್ಲ, ಜೋಲಿಯಲ್ಲಿ ಮಲಗದಷ್ಟು ಕಂಫರ್ಟಬಲಾಗಿ ತೊಟ್ಲಲ್ಲಿ ಮಲಗಲ್ಲ. ನಾನು ತೋರಿಸ್ತೀನಿ, ಬೇಕಾದರೆ ನೋಡ್ಬೋದು ಎಷ್ಟು ಕಂಫರ್ಟಬಲಾಗಿ ನನ್ನ ಮಗಳು ಇದರಲ್ಲಿ ನಿದ್ದೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಮಲಗಿಸಿದ್ರೆ ಯಾವಾಗಲೂ ಈ ಥರ ಎರಡು ಕೈನೂ ಮೇಲ್ ಮಾಡಿಕೊಂಡು ಕಂಫರ್ಟಬಲಾಗಿ ನಿದ್ದೆ ಮಾಡಿರ್ತಾರೆ ನನ್ನ ಮಗಳು. ಇಷ್ಟೇ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸಾರಿ ಜೋಲಿ ಸೆಟಪ್ಪು. ಜಾಸ್ತಿ ಏನು ಕೆಲಸ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.